ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ಕರ್ತನ್ನು ಆರಾಧಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯನ್ನು ನೀವು ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಕರ್ತನ್ ನಿಮ್ಮ ಜೊತೆಯಲ್ಲಿದ್ದಾನೆ, ನಿಮ್ಮನ್ನು ಸಂತೈಸ್ತಾನೆ, ನಿಮ್ಮನ್ನು ಆಧರಿಸ್ತಾನೆ, ನಿಮ್ಮನ್ನು ಬಲಪಡಿಸ್ತಾನೆ. ಓಕೆ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯ ಧ್ಯಾನ ಮಾಡುವ ಮುಂಚೆ ಆರಾಧನೆ ಮಾಡುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಆರಾಧನೆ
ಪ್ರಿಯರೇ, ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ದೇವರ ವಾಕ್ಯದ ಭಾಗ ಯೋಹಾನ ಸುವಾರ್ತೆಯಲ್ಲಿ 6:47 ಗಾಸ್ಪಲ್ ಆಫ್ ಜಾನ್ 6:47. ಓಕೆ, ನಂಬಿರುವವನು ನಿತ್ಯ ಜೀವವನ್ನು ಹೊಂದಿದಾನೆಂದು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. 48 ಜೀವ ಕೊಡುವ ರೊಟ್ಟಿ ನಾನೇ. ಓಕೆ, ಯೇಸು ಸ್ವಾಮಿ ಹೇಳಿದ, ನಂಬಿರುವವನು ನಿತ್ಯ ಜೀವ ಹೊಂದಿದಾನೆ ಎಂದು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ಇಲ್ಲಿ ಯೇಸು ಸ್ವಾಮಿ ಹೇಳಿಲ್ಲ, ನಂಬಿರುವವನು ನಿತ್ಯ ಜೀವವನ್ನು ಹೊಂದುತ್ತಾನೆ ಅಂತ. ದ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ದ ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆ ಎಂಬುವಂಥದ್ದು ಬಹಳ ಪ್ರಾಮುಖ್ಯ. ಹೊಂದಿದ್ದಾನೆ, ಹೊಂದುತ್ತಾನೆ. ನಂಬಿರುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಹೊಂದುತ್ತಾನೆ. ಹೊಂದುತ್ತಾನೆ ನಿರೀಕ್ಷೆ, ಹೊಂದಿದ್ದಾನೆ ನಂಬಿಕೆ. ನಂಬಿಕೆ ಯಾವಾಗಲೂ ನಿಮಗೆ ಹೇಳುತ್ತದೆ, ಇದು ನನ್ನದು. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಫೇತ್? ನಂಬಿಕೆ ಅಂದರೆ ಏನು? ಓಕೆ, ನಾನು ನಿಮಗೆ ಒಂದು ವಚನವನ್ನು ತೋರಿಸ್ತೇನೆ. ಇಬ್ರಿಯರಿಗೆ ಬರೆದ 11 ಒಂದೇ ವಚನ, ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಂಡಿರುವುದು. ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ನಾವು ತಿಳಿಯುವುದು. ಕಣ್ಣಿಗೆ, ಯಾವ ಕಣ್ಣಿಗೆ? ನಮ್ಮ ಫಿಸಿಕಲ್ ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿಯುವುದು, ಅದು ನಿಜ. ಇಲ್ಲಿ ಯೇಸು ಸ್ವಾಮಿ ಹೇಳಿದ, ನಂಬಿರುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಎಂದು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ನಂಬಿಕೆ ಇಲ್ಲದೆ ಯಾರೂ ಕೂಡ ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. ನಂಬಿಕೆ ಇಲ್ಲದೆ, ವಿದೌಟ್ ಫೇತ್, ಇಟ್ ಈಸ್ ಇಂಪಾಸಿಬಲ್ ಟು ಪ್ಲೀಸ್ ಗಾಡ್. ದೇವರ ವಾಕ್ಯ ಹೇಳುವುದಿಲ್ಲ, ನಿರೀಕ್ಷೆ ಇಲ್ಲದೆ ಯಾರೂ ಕೂಡ ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ ಅಂತ. ದೇವರ ವಾಕ್ಯ ಹೇಳುವುದಿಲ್ಲ, ಉಪವಾಸ ಇಲ್ಲದೆ ಯಾರು ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿಲ್ಲ. ಪ್ರಾರ್ಥನೆ ಇಲ್ಲದೆ ಯಾರು ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿಲ್ಲ. ಉಪವಾಸ, ಪ್ರಾರ್ಥನೆ, ವಾಕ್ಯ ಓದು, ಎನಿಥಿಂಗ್, ಯು ನೀಡ್ ಫೇತ್. ವಿದೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್. ನಂಬಿಕೆ ಇಲ್ಲದೆ ಯಾರೂ ಕೂಡ ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. ನಂಬಿಕೆ ಎಂಬುವಂಥದ್ದು ಅದು ಆಗಿದೆ, ನಿರೀಕ್ಷೆ ಎಂಬುವಂಥದ್ದು ಅದು ಆಗುತ್ತದೆ, ಸಿಗುತ್ತದೆ. ಈಗ ಫಾರ್ ಎಕ್ಸಾಂಪಲ್, ಯೇಸು ಸ್ವಾಮಿ ಒಂದು ಪ್ರಾರ್ಥನೆಯನ್ನು ಕಲಿಸಿದ. ಪ್ರಾರ್ಥನೆಯ ಬಗ್ಗೆ ಯೇಸು ಸ್ವಾಮಿ ಮಾತಾಡಿದ ನಾವು ನೋಡ್ತೇವೆ. ಮಾರ್ಕನ್ನು ಬರೆದ ಸುವಾರ್ತೆಯಲ್ಲಿ 11:24, ಮಾರ್ಕ್ ಚಾಪ್ಟರ್ 11:24, ನಾನು ನಿಮಗೋಸ್ಕರ ಓದಲಿಕ್ಕೆ ಇಷ್ಟಪಡ್ತೇನೆ. ಮಾರ್ಕ್ 11:24. ಓಕೆ, ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆ ಎಂದು ನಂಬಿರಿ. ನೀವು ಪ್ರಾರ್ಥನೆ ಮಾಡಿ ಏನೆಲ್ಲ ಬೇಡಿಕೊಂಡಿದ್ದೀರೋ ಅದನ್ನು ನಾವು ಹೊಂದುತ್ತೇವೆ ಅಲ್ಲ, ಹೊಂದಿದ್ದೇವೆ, ಸಿಕ್ಕಿದೆ, ಹೊಂದಿದೆ ಎಂದು ನಂಬಿರಿ. ದಟ್ ಈಸ್ ಫೇತ್. ಇವತ್ತು ಅನೇಕರು ಏನು ಮಾಡ್ತಾರೆ, ನಂಬಿಕೆಯನ್ನು ನಿರೀಕ್ಷೆಯನ್ನು ಮಿಕ್ಸ್ ಮಾಡ್ತಾರೆ. ಫೇತ್ ಅಂಡ್ ಹೋಪ್. ಹೋಪ್, ನಿರೀಕ್ಷೆ ನಿಮಗೆ ಒಳ್ಳೆಯ ಒಂದು ಚಿತ್ರಣ ಕೊಡುತ್ತದೆ. ಹೋಪ್ ಈಸ್ ಎ ಗುಡ್ ವೇಟರ್, ಪೂವರ್ ರಿಸೀವರ್ ಅಂತ ಹೇಳ್ತಾರೆ. ಅಂದರೆ ನಿರೀಕ್ಷೆ, ಅವರು ತುಂಬ ಕಾಯ್ತಾರೆ ಆದರೆ ಏನನ್ನು ಹೊಂದಿಕೊಳ್ಳುವುದಿಲ್ಲ. ಓಕೆ, ಇಲ್ಲಿ ಯೇಸು ಸ್ವಾಮಿ ಹೇಳಿದ, ನೀವು ಪ್ರಾರ್ಥನೆಯಲ್ಲಿ ಏನೇನು ಪ್ರಾರ್ಥನೆ ಮಾಡಿದ್ದೀರೋ ಅದನ್ನೆಲ್ಲ ಹೊಂದಿದ್ದೇವೆ ಅಂತ ನಂಬಿರಿ. ಪ್ರಾರ್ಥನೆ ಅಂತ ಹೇಳಿದರೆ ಕಾಣದ ಲೋಕದಲ್ಲಿರುವ ದೇವರಿಗೆ ನೀನು ಪ್ರಾರ್ಥಿಸುವಂಥದ್ದು.
ನಿನ್ನ ಇಂದ್ರಿಯಗಳಿಗೆ ಪಂಚೇಂದ್ರಿಯಗಳಿಗೆ ಮರೆಯಾಗಿರುವ ದೇವರಲ್ಲಿ ನಿನ್ನ ಕೇಳಿಕೊಳ್ಳುವಂಥ, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿಯುವಂಥ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಅಂತ ತಿಳಿಯುವಂಥದ್ದು, ಆತನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. 11:6 ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತದೆ, ನಂಬಿಕೆ ಇಲ್ಲದೆ ಯಾರೂ ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ಆತನು ಹುಡುಕುವವರಿಗೆ ತಕ್ಕ ಪ್ರತಿಫಲವನ್ನು ಕೊಡುತ್ತಾನೆ ಅಂತ ನಂಬುವುದು ಅವಶ್ಯ. ಓಕೆ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ. ನೀವು ಪ್ರಾರ್ಥನೆ ಮಾಡುವಾಗ ದೇವರು ಇಲ್ಲದಾಗೆ ಪ್ರಾರ್ಥನೆ ಮಾಡುವುದಲ್ಲ, ನೀವು ಸಭೆಗೆ ಬರುತ್ತೀರಿ, ಫೆಲೋಶಿಪ್ಗೆ ಬರುತ್ತೀರಿ, ಅಥವಾ ಪ್ರೀಚ್ ಮಾಡುತ್ತೀರಿ, ದೇವರ ವಾಕ್ಯವನ್ನು ಸಾರುತ್ತೀರಿ, ನೀವು ಹಾಡುತ್ತೀರಿ, ಆರಾಧಿಸ್ತೀರಿ, ಉಪವಾಸ ಮಾಡುತ್ತೀರಿ, ಏನೇ ಮಾಡುವಾಗಲೂ ಕಾಣಿಕೆ ಹಾಕುವಾಗಲೂ ದೇವರು ಇದ್ದಾನೆ. ವಾಟ್ ಎವರ್ ಯು ಆರ್ ಡೂಯಿಂಗ್, ಡೂಯಿಂಗ್ ಇಟ್ ಫಾರ್ ಗಾಡ್. ಓಕೆ, ದೇವರು ಇದ್ದಾನೆ. ನಾವಿಲ್ಲದ ದೇವರಿಗೆ ಗಾಳಿಯಲ್ಲಿ ಗುದ್ದಾಡಲಿಕ್ಕೆ ಆಗುವುದಿಲ್ಲ. ಓಕೆ, ದೇವರು ಇದ್ದಾನೆ. ನೀವು ಪ್ರಾರ್ಥನೆಯಲ್ಲಿ ಏನೇನೋ ಪ್ರಾರ್ಥನೆ ಮಾಡಿದಿರೋ ಅದನ್ನು ಹೊಂದಿದ್ದೇವೆ ಎಂದು ನಂಬಿರಿ. ಅದರ ಅರ್ಥ, ನೀವು ಏನೇ ಪ್ರಾರ್ಥನೆ ಮಾಡಿದ್ರು ಯೇಸುನ ನಾಮದಲ್ಲಿ ದೇವರು ಆಲ್ರೆಡಿ ಅದನ್ನು ಸ್ಯಾಂಕ್ಷನ್ ಮಾಡಿ ಆಯಿತು. ಸ್ಪಿರಿಚುವಲ್ ವರ್ಲ್ಡಲ್ಲಿ ಅದು ಆಲ್ರೆಡಿ ರಿಲೀಸ್ ಆಗಿ ಹೋಯಿತು. ನೀವೊಂದು ಕೆಲಸಕ್ಕೋಸ್ಕರ ಪ್ರಾರ್ಥನೆ ಮಾಡಿದಿರಿ, ಮೂಮೆಂಟ್ ಯು ಪ್ರೇ ಬಿಲೀವ್ ದ್ಯಾಟ್ ಯು ರಿಸೀವ್, ಆ ಕೆಲಸ ನನಗೆ ಸಿಕ್ಕಿದೆ. ಓಕೆ, ಎನಿಥಿಂಗ್ ಯು ಪ್ರೇ ಯು ಮಸ್ಟ್ ಬಿಲೀವ್. ಬೈಬಲ್ ಹೇಳ್ತದೆ, ಯಾರಿಗದು ಜ್ಞಾನ ಕಡಿಮೆ ಇದ್ದರೆ ಅವನು ದೇವರಲ್ಲಿ ಪ್ರಾರ್ಥಿಸಲಿ, ದೇವರು ಹಂಗಿಸದೆ ಉದಾರ ಮನಸ್ಸಿನಿಂದ ಅವನಿಗೆ ಕೊಡುವನು ಅಂತ ದೇವರ ವಾಕ್ಯ ಹೇಳ್ತದೆ. 1:5 ಅಲ್ಲಿ ಓದಿದರೆ ನಮಗೆ ಸಿಗ್ತದೆ. ಯಾಕೋಬನ ಪತ್ರಿಕೆ 1:5, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಇದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವನಾಗಿದ್ದಾನೆ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವನು ಗಾಳಿಯಿಂದ ಬಡಿಯಲ್ಪಟ್ಟು ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ. ಅವನು ಎರಡು ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನು ಆಗಿದ್ದಾನೆ. ನಂಬಿಕೆ ನಿಮಗೆ ಇಲ್ಲದರೆ ನೀವು ಸ್ಥಿರತೆ ಇಲ್ಲ ಅಂತ ಒಂದು ಕಡೆಯಲ್ಲಿ ವಾಕ್ಯ ಹೇಳ್ತದೆ. ಇಫ್ ಯು ಡೋಂಟ್ ಹ್ಯಾವ್ ಫೇತ್, ದೇರ್ ಇಸ್ ನೋ ಸ್ಟೆಬಿಲಿಟಿ. ಓಕೆ, ದೇವರು ಉದಾರಿ, ದೇವರು ಹಂಗಿಸದೆ, ಯಾವುದನ್ನು ಪಿಟ್ಟಾಶಿತನ ಮಾಡದೆ, ನಿಮ್ಮಿಂದ ಹೋಲ್ಡ್ ಬ್ಯಾಕ್ ಮಾಡದೆ, ನಿಮ್ಮಿಂದ ಮರೆ ಮಾಡದೆ, ಉದಾರವಾಗಿ ಕೊಡಲು ಶಕ್ತನಾಗಿದ್ದಾನೆ. ಇಲ್ಲಿ ಬೈಬಲ್ ಹೇಳುತ್ತೆ, ನೀವು ಪ್ರಾರ್ಥನೆಯಲ್ಲಿ ಏನೇನು ಪ್ರಾರ್ಥನೆ ಮಾಡಿದಿರೋ ಅದನ್ನು ಹೊಂದುತ್ತೇವೆ ಅಂತ ನಂಬಿವೆ ನಂಬೋದಲ್ಲ, ಹೊಂದಿದ್ದೇವೆ ಎಂದು ನಂಬಿರಿ. ಸ್ಪಿರಿಚುವಲ್ ವರ್ಲ್ಡಲ್ಲಿ ಆಲ್ರೆಡಿ ಸ್ಯಾಂಕ್ಷನ್ ಆಯಿತು. ಓಕೆ, ನಂಬಿರಿ, ಅದನ್ನು ನೀವು ಹೊಂದುವಿರಿ ಅಂತ ಹೇಳ್ತೀವಿ ಬೈಬಲ್. ನೆಕ್ಸ್ಟ್ ಹೊಂದುತ್ತೀರಿ, ಬಟ್ ಸ್ಪಿರಿಚುವಲ್ ವರ್ಲ್ಡಲ್ಲಿ ನೀವು ಆಲ್ರೆಡಿ ಸ್ಯಾಂಕ್ಷನ್ ಆಯಿತು. ನ್ಯಾಚುರಲ್ ವರ್ಲ್ಡಲ್ಲಿ ಮ್ಯಾನಿಫೆಸ್ಟ್ ಆಗುವಾಗ ಲೇಟ್ ಆಗ್ತದೆ. ಬಟ್ ನ್ಯಾಚುರಲ್ ಕಂಡೀಷನ್ಗಳನ್ನು ನೋಡಿ ನಿಮ್ಮ ನಂಬಿಕೆಯನ್ನು ಬದಲಾಯಿಸಬೇಡ್ರಿ. ಫಾರ್ ಎಕ್ಸಾಂಪಲ್, ನೀವು ಗದ್ದೆಯಲ್ಲಿ ಒಂದು ಬೀಜವನ್ನು ಹಾಕ್ತೀರಿ. ಬೀಜವನ್ನು ಹಾಕಿದಾಗ ಮರು ದಿವಸ ಏನು ಕಾಣುವುದಿಲ್ಲ, ಏನು ಸೂಚನೆ ಇರುವುದಿಲ್ಲ. ಸ್ಟಿಲ್ ನೀವು ನಂಬಿಕೆಯಲ್ಲಿ ನೀರು ಹಾಕ್ತೀರಿ, ಸ್ಟಿಲ್ ನೀವು ನಂಬಿಕೆಯಲ್ಲಿ ನೀರು ಹಾಕ್ತೀರಿ. ಎರಡು ದಿನ ನಂತರ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಯಾವ ಬೀಜವನ್ನು ನೀವು ಹಾಕಿದಿರೋ ಅದು ಹುಟ್ಟಿ ಬೆಳೆಯುತ್ತದೆ. ಓಕೆ, ಒಂದು ವೇಳೆ ನೀವು ಬೀಜವನ್ನು ಹಾಕಿದ್ದೀರಿ, ನಿಮಗೆ ನಂಬಿಕೆ ಇಲ್ಲ ಅಂತ ಹೇಳಿದರೆ ನೀವು ಅದಕ್ಕೆ ನೀರು ಹಾಕುವುದಿಲ್ಲ, ನಂಬರ್ 1. ಎರಡನೇ ಸಂಗತಿ, ಏನು ತಪ್ಪು ಮಾಡ್ತೀರಿ ಅಂತ ಹೇಳಿದರೆ ಅದನ್ನು ನೀವು ಒಕ್ಕುತ್ತೀರಿ, ಅದನ್ನು ಅಗೀತೀರಿ, ಪುನಃ ಅಗೀತೀರಿ, ಪುನಃ ಬೀಜವನ್ನು ನೋಡ್ತೀರಿ ಅದಕ್ಕೆ ಮುಂಗೆ ಬಂದಿದೆ ಅಂತ. ಓಕೆ, ನೋಡ್ತೀರಿ, ಪುನಃ ಅದನ್ನು ಹೂಣಿಡ್ತೀರಿ, ಪುನಃ ಮಣ್ಣು ಮುಚ್ಚುತ್ತೀರಿ, ಆ ಬೀಜ ಸತ್ತು ಹೋಗ್ತದೆ. ನೀವೇನೇನು ಪ್ರಾರ್ಥನೆ ಮಾಡಿದ್ದೀರೋ ಆ ಪ್ರಾರ್ಥನೆಯನ್ನು ಬರೆದಿಡ್ರಿ, ಅದನ್ನು ನೆನಪಿಟ್ಟುಕೊಳ್ಳ್ರಿ. ಏನೇನು ಪ್ರಾರ್ಥನೆ ಮಾಡಿದ್ದೀರೋ ಬರೀರಿ, ಇಲ್ಲದ್ರೆ ಬರೆದು ಇಂಥದನ್ನು ಪ್ರಾರ್ಥನೆ ಮಾಡಿರಿ, ಅದನ್ನು ನಂಬಿರಿ, ಥ್ಯಾಂಕ್ ಗಾಡ್ ನೀವು ಹೊಂದಿದ್ದೀರಿ ಅಂತ. ಹೊಂದಿದ ನಂತರ ಅದಕ್ಕೆ ನೀರು ಹಾಕಿರಿ. ಏನು ನೀರು ಹಾಕುವಂಥ, ದೇವರಿಗೆ ಸ್ತೋತ್ರ ಮಾಡಿರಿ, ಸ್ತೋತ್ರ ಮಾಡಿರಿ, ದೇವರೇ ನೀನು ನನಗೆ
ಆಲ್ರೆಡಿ ಇಂಥ ಕೆಲಸವನ್ನು ಕೊಟ್ಟಿದ್ದಿ, ಅದಕ್ಕೋಸ್ಕರ ಸ್ತೋತ್ರ. ನಾನು ಕೆಲಸಕ್ಕೋಸ್ಕರ ನಿನ್ನ ಐಶ್ವರ್ಯ ಪ್ರಭಾವಕ್ಕೆ ತಕ್ಕಂಥ, ನನ್ನ ಎಜುಕೇಷನ್ಗೆ ತಕ್ಕಂಥ ಒಳ್ಳೆಯ ಕೆಲಸವನ್ನು ನೀ ನನಗೆ ಕೊಟ್ಟಿದ್ದಿ, ಇಂಥ ಕ್ಷೇತ್ರದ ನನಗೆ ಕೆಲಸವನ್ನು ಕೊಟ್ಟಿದ್ದಿ, ಅದಕ್ಕೋಸ್ಕರ ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಬಟ್ ಸಿಚುವೇಷನ್ ಏನು ಕಾಣಲಿಕ್ಕಿಲ್ಲ, ಸಿಚುವೇಷನ್ ಡ್ರೈ ಕಾಣ್ಬೋದು. ಬಟ್ ಆತ್ಮಿಕ ಲೋಕದಲ್ಲಿ ದೇವರು ಆಲ್ರೆಡಿ ಕೆಲಸ ಮಾಡಿದ್ದಾನೆ. ಆತ್ಮಿಕ ಲೋಕದಲ್ಲಿ ಅದು ಪ್ರೊಸೆಸ್ ಆಗ್ತದೆ. ಆತ್ಮಿಕ ಲೋಕದಲ್ಲಿ ದೇವದೂತರು ನಿಮಗೋಸ್ಕರ ಆಕ್ಟಿವೇಟ್ ಆಗುತ್ತಾರೆ, ಕೆಲಸ ಆಗ್ತಾ ಇರ್ತದೆ. ನೀವು ಕಂಟಿನ್ಯೂ ಆಗಿ ಸ್ತೋತ್ರ ಎಂಬ ನೀರು ಹಾಕಿರಿ, ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಬೀಜ ಹುಟ್ಟಿ ಬೆಳೆಯುತ್ತದೆ. ಇದೇ ದೇವರ ರಾಜ್ಯ. ಇದನ್ನು ಯೇಸು ಸ್ವಾಮಿ ಹೇಳಿದ. ಮಾರ್ಕನ್ನು ಬರೆದ ಸುವಾರ್ತೆಯಲ್ಲಿ ನೀವು ಓದಿದರೆ ನಿಮಗೆ ಸಿಗ್ತದೆ. ಮಾರ್ಕ್ 4:26 ಹೇಗೆ ದೇವರ ರಾಜ್ಯ ಫಂಕ್ಷನ್ ಆಗುವುದಂತ. 4:26 ಮಾರ್ಕನ್ನು ಬರೆದ ಸುವಾರ್ತೆಯಲ್ಲಿ, ಇನ್ನು ಆತನವರಿಗೆ ಹೇಳಿದ್ದು, ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ರಾತ್ರಿ ಮಲಗುತ್ತಾ ಹಗಲು ಎದ್ದೇ ಇರುತ್ತಾ ಇರಲು ಅವನಿಗೆ ತಿಳಿಯದ ರೀತಿಯಲ್ಲಿ ಆ ಬೀಜ ಹುಟ್ಟಿ ಬೆಳೆಯುವುದು. ಇದರಂತೆ ದೇವರ ರಾಜ್ಯ, ಇದರಂತೆ ದೇವರ ರಾಜ್ಯ. ಅವನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಬೀಜ ಹುಟ್ಟಿ ಬೆಳೆಯುತ್ತದೆ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನೀವೇನು ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡಿದರು ಬೀಜ ಹುಟ್ಟಿ ಬೆಳೆಯುತ್ತದೆ. ಫಸ್ಟ್ ಆಫ್ ಆಲ್, ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಳ್ಳ್ರಿ. ಬೈಬಲ್ತೆ ಮುಳ್ಳು ಕಲ್ಲುಗಳ ಮೇಲೆ ಬಿತ್ತಬೇಡ್ರಿ, ಗೆಯ್ಯದ ಭೂಮಿಯನ್ನು ಗೆಯ್ಯಿರಿ. ನಿಮ್ಮ ಹೃದಯದಲ್ಲಿ ಒಂದು ವೇಳೆ ಕಲ್ಲುಗಳಿದೆ, ನಿಮ್ಮ ಹೃದಯದಲ್ಲಿ ಒಂದು ವೇಳೆ ಬಿಟರ್ನೆಸ್ ಇದೆ, ಇನ್ನೊಬ್ಬರ ಮೇಲೆ ಕಹಿ ಭಾವನೆ ಇದೆ, ಅದನ್ನು ಮೊದಲು ತೆಗೆದು ಹಾಕಿರಿ. ಇವತ್ತು ಅನೇಕರ ಪ್ರಾರ್ಥನೆಗಳು ಆನ್ಸರ್ ಆಗುವುದಿಲ್ಲ. ಯಾಕಂತ ಹೇಳಿದರೆ ಅವ್ರ ಹೃದಯದಲ್ಲಿ ಅನೇಕರ ವಿಷಯದಲ್ಲಿ ದ್ವೇಷ ಎಂಬ ಮುಳ್ಳು ಇದೆ. ಆ ಮುಳ್ಳಿನಿಂದ ಅನೇಕರು ಚುಚ್ಚುತ್ತಾರೆ, ಕಲ್ಲಾಗಿದೆ. ಓಕೆ, ಅನೇಕರು ನೋವಿಸುವಂಥದ್ದು, ಅನೇಕರು ದುಃಖ ಪಡುವಂಥದ್ದು, ದ್ವೇಷ ಇಡುವಂಥದ್ದು. ಬೈಬಲ್ತದೆ ಮುಳ್ಳು ಕಲ್ಲುಗಳ ಮೇಲೆ ಬಿತ್ತಬೇಡ್ರಿ, ಗೆಯ್ಯದ ಭೂಮಿಯನ್ನು ಗೆಯ್ಯಿರಿ. ಯಾರಿಗೆ ನೀವು ಕ್ಷಮಾಪಣೆ ಕೊಡಲಿಕ್ಕಿದೆ ಮೊದಲು ಪ್ರಾರ್ಥನೆ ಮಾಡುವಂತೆ ಕ್ಷಮಾಪಣೆ ಕೊಟ್ರಿ. ಇಲ್ಲಿ ನಾನು ನಿಮಗೋಸ್ಕರ ಓದ್ತೇನೆ. 11:23 ಯೇಸುಸ್ವಾಮಿ ಹೇಳಿದ್ದು. ಓಕೆ, 24:25 ಎರಡನ್ನು ನಾನು ಓದ್ತೇನೆ, ಕೇಳಿರಿ. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. 25 ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ, ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿಬಿಡುವನು ಅಂದ. ಪ್ರೈಸ್ ಗಾಡ್. ನೀವು ಪ್ರಾರ್ಥನೆ ಮಾಡುವಾಗ ಯಾರ ವಿರೋಧವಾಗಿ ಏನಾದರೂ ಇದ್ದರೆ, ವಿರೋಧವಿದ್ದರೆ, ಫಸ್ಟ್ ಆಫ್ ಆಲ್ ಕ್ಷಮಿಸಿರಿ. ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವೊಬ್ಬರನ್ನೊಬ್ಬರು ಕ್ಷಮಿಸಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿದಂತೆ ನೀವೊಬ್ಬರನ್ನೊಬ್ಬರನ್ನು ಪ್ರೀತಿಸಿರಿ. ನಾವು ಇನ್ನೊಬ್ಬರನ್ನು ಕ್ಷಮಿಸಬೇಕಾದರೆ ಕ್ರಿಸ್ತನು ನಮ್ಮನ್ನು ಹೇಗೆ ಕ್ಷಮಿಸ್ತಾನೆ ಅದನ್ನು ಮೆಡಿಟೇಟ್ ಮಾಡಬೇಕು. ನಾವು ಇನ್ನೊಬ್ಬರನ್ನು ಪ್ರೀತಿ ಮಾಡಬೇಕಾದರೆ ಕ್ರಿಸ್ತನ ಪ್ರೀತಿಯನ್ನು ನಾವು ಮೆಡಿಟೇಟ್ ಮಾಡಬೇಕು. ಆಗ ನಮಗೆ ಇನ್ನೊಬ್ಬರನ್ನು ಪ್ರೀತಿ ಮಾಡಲಿಕ್ಕೆ ಆಗ್ತದೆ. ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕಾದರೆ, ಉಪಕಾರ ಮಾಡಬೇಕಾದರೆ ಕ್ರಿಸ್ತನು ನಮಗೆ ಏನು ಉಪಕಾರ ಮಾಡಿದ್ದಾನೆ ಅದನ್ನು ಧ್ಯಾನ ಮಾಡಬೇಕು. ಅದರಲ್ಲಿ ನಾವು ಸ್ಟ್ರೆಂಥನಾಗುತ್ತೇವೆ, ಅದರಲ್ಲಿ ನಾವು ಬೆಳೆಯುತ್ತೇವೆ, ಅದರಲ್ಲಿ ನಾವು ಎನರ್ಜೈಸ್ ಆಗುತ್ತೇವೆ. ಆಗ ನಿಮ್ಮ ಒಳಗಿನ ಮನುಷ್ಯ ದೇವರ ಸಾಮರ್ಥ್ಯದಲ್ಲಿ ತುಂಬಲ್ಪಡುತ್ತಾನೆ ಮತ್ತು ಅವನಿಗೆ ಶರೀರದ ಮೇಲೆ ದೊರೆತನ ಮಾಡಲಿಕ್ಕೆ ಆಗ್ತದೆ. ಶರೀರ ನಿಮಗೆ ಇನ್ಫಾರ್ಮೇಷನ್ ಕೊಡಬಹುದು, ಇನ್ನೊಬ್ಬರ ತಪ್ಪುಗಳು, ಇನ್ನೊಬ್ಬರ ಮಿಸ್ಟೇಕ್ಗಳು, ಇನ್ನೊಬ್ಬರ ವಿಷಯದ ವೀಕ್ನೆಸ್ಗಳು, ಇನ್ನೊಬ್ಬರ ವಿಷಯದಲ್ಲಿ ದ್ವೇಷ, ಕಹಿ ಭಾವನೆ, ಸಿಟ್ಟು, ಮತ್ಸರ, ಒಂದು ರೀತಿಯ ಒತ್ತಡ, ಅನೇಕ ಸಂಗತಿಗಳನ್ನು ಕೊಡಬಹುದು. ಬಟ್ ದೇವರ ಪ್ರೀತಿ ನಿಮ್ಮ ಒಳಗೆ ನೀವು ಮೆಡಿಟೇಟ್ ಮಾಡಿದಾಗ ಇವುಗಳ ಮೇಲೆ ನೀವು ಡೊಮಿನೇಟ್ ಮಾಡುತ್ತೀರಿ.
ಇವುಗಳ ಮೇಲೆ ನೀವು ಡೊಮಿನೇಟ್ ಮಾಡಿದಾಗ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಯಾವ ಅಡ್ಡಿ ಕೂಡ ಇರುವುದಿಲ್ಲ. ಪ್ರೈಸ್ ಗಾಡ್, ನಿಮ್ಮ ಕಾಣಿಕೆ ಕೂಡ ಅದು ಬ್ಲೆಸ್ ಆಗ್ತದೆ. ನೀವೇನು ಕಾಣಿಕೆ ಕೊಡ್ತೀರಿ, ಏನು ಟೈತ್ ಕೊಡ್ತೀರೋ, ಫಸ್ಟ್ ಫ್ರೂಟ್ ಕೊಡ್ತೀರೋ, ಸೀಡ್ ಕೊಡ್ತೀರೋ, ಪ್ರೀತಿಪೂರ್ವಕವಾಗಿ ಏನು ಕೊಡ್ತೀರೋ, ಇಟ್ ವಿಲ್ ಬ್ರಿಂಗ್ ರಿಸಲ್ಟ್, ಇಟ್ ವಿಲ್ ಬ್ರಿಂಗ್ ಹಾರ್ವೆಸ್ಟ್. ಇವತ್ತು ಅನೇಕರ ಕಾಣಿಕೆಗಳು, ಅನೇಕರ ಪ್ರಾರ್ಥನೆಗಳು ಯಾಕೆ ಉತ್ತರ ಆಗುವುದಿಲ್ಲ ಅಂತ ಹೇಳಿದರೆ, ಬೈಬಲ್ ಹೇಳ್ತದೆ ದುಷ್ಟನ ಯಜ್ಞ ದೇವರಿಗೆ ಅಸಹ್ಯ, ಅದನ್ನು ದುರ್ಬುದ್ಧಿಯಿಂದ ಸಲ್ಲಿಸುವುದು ಅದು ಇನ್ನೂ ಅಸಹ್ಯ. ಬೈಬಲ್ ಹೇಳ್ತದೆ ದುರ್ಬುದ್ಧಿಯಿಂದ, ನೋ ಲವ್, ನೋ ಜಾಯ್, ನೋ ಪೀಸ್, ನೋ ಫೇತ್. ಓಕೆ, ನಂಬಿಕೆ ಇಲ್ಲ, ಸಂತೋಷ ಇಲ್ಲ, ಪ್ರೀತಿ ಇಲ್ಲ. ಓಕೆ, ಅದನ್ನು ಕೇವಲ ದುರ್ಬುದ್ಧಿಯಿಂದ ಸಲ್ಲಿಸುವಂಥದ್ದು. ಪ್ರೇರಿ ಯೇಸು ಹೇಳಿದ ನಂಬಿದವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಇವತ್ತು ನೀವು ಯೇಸು ಕ್ರಿಸ್ತನ ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನೀವು ನಂಬಿದ ಕಾರಣ ನೀವು ನಿತ್ಯ ಜೀವವನ್ನು ಹೊಂದುತ್ತೀರಿ, ಅಲ್ಲಿ ನೀವು ಹೊಂದಿದ್ದೀರಿ. ವಿ ಹ್ಯಾವ್ ದ ಇಟರ್ನಲ್ ಲೈಫ್. ಯಾವಾಗಲೂ ಹೇಳ್ರಿ, ನನ್ನ ಒಳಗೆ ಆ ಜೀವ ಇದೆ, ಕ್ರಿಸ್ತನಲ್ಲಿ ಆ ಜೀವವು ನನ್ನಲ್ಲಿ ಇದೆ. ಐ ಹ್ಯಾವ್ ದ ಇಟರ್ನಲ್ ಲೈಫ್ ಇನ್ ಮೀ, ಐ ಹ್ಯಾವ್ ದ ಲೈಫ್ ಆಫ್ ಗಾಡ್ ಈಸ್ ಇನ್ ಮೀ. ದೇವರ ಜೀವವು ನನ್ನ ಒಳಗಿದೆ, ದೇವರ ಜೀವವು ನನ್ನಲ್ಲಿ ಅವತರಿಸಿ ವಾಸ ಮಾಡ್ತಾ ಇದೆ. ಅದಕ್ಕೆ ಬೈಬಲ್ ಹೇಳ್ತದೆ ಯಹೋವನ ಭಯವು ಅದು ಜೀವದ ಬುಗ್ಗೆ, ಮೃತ್ಯು ಪಾಶಗಳಿಂದ ತಪ್ಪಿಸುವಂಥ ಸಾಧನ ಅಂತ. 14:27 ವಚನ ನಾವು ಜಾನೋಕ್ತಿಯಲ್ಲಿ ಓದಿ ನಮಗೆ ಸಿಗ್ತವೆ. ನಾವು ಅದನ್ನು ಮೆಡಿಟೇಟ್ ಮಾಡಿದ್ದೇವೆ ಮೊದಲು. ದೇವರ ಭಯ, ಪ್ರೈಸ್ ಗಾಡ್, ಆ ಜೀವದ ಬುಗ್ಗೆ ನಿಮ್ಮ ಒಳಗಿದೆ. ಯಾವ ದಿವಸ ನೀವು ಯೇಸುವನ್ನು ನಂಬಿದ್ದೀರಿ, ದೇವರ ಜ್ಞಾನ, ದೇವರ ಸಾಮರ್ಥ್ಯ, ಪವಿತ್ರಾತ್ಮನು ನಿಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ, ಮತ್ತು ನಿಮ್ಮ ಪ್ರಾರ್ಥನೆಗಳಿಗೆ ಯಾವ ಕೂಡ ಅಡ್ಡಿ ಆಗಿರುವುದಿಲ್ಲ. ನೀವು ಯೇಸುವಿನ ನಾಮದಲ್ಲಿ ಏನೇ ಪ್ರಾರ್ಥನೆ ಮಾಡುತ್ತೀರಿ, ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ನಂಬುವುದಂದರೆ ಕಾಣದ ಲೋಕದಲ್ಲಿರುವ ದೇವರನ್ನು ನಾವು ನಂಬುವುದು. ಏನೇನು ಪ್ರಾರ್ಥನೆ ಮಾಡಿದ್ದೀರಿ, ಜಸ್ಟ್ ನಂಬಿರಿ, ಅದು ಸಿಕ್ಕಿದೆ. ಏನೇ ನಿಮ್ಮ ಪ್ರಮೋಷನ್ಗೋಸ್ಕರ ಪ್ರಾರ್ಥನೆ ಮಾಡ್ತೀರೋ, ಚರ್ಚ್ ಗ್ರೋತ್ಗೋಸ್ಕರ ಪ್ರಾರ್ಥನೆ ಮಾಡ್ತೀರೋ, ಅಥವಾ ಲೀಡರ್ಶಿಪ್ಗೋಸ್ಕರ ಪ್ರಾರ್ಥನೆ ಮಾಡ್ತಿರೋ, ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿರೋ, ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತಿರೋ, ಯು ಆರ್ ಫಂಕ್ಷನ್ ಇನ್ ದ ಕಿಂಗ್ಡಮ್. ಪ್ರೇಯರ್ ಏನು ಮಾಡ್ತಾ ಅಂತ ಹೇಳಿದರೆ ಪರಲೋಕವು ಭೂಲೋಕದಲ್ಲಿ ಮ್ಯಾನಿಫೆಸ್ಟ್ ಆಗುವಂತೆ ಹೆಲ್ಪ್ ಮಾಡುತ್ತದೆ. ಪರಲೋಕವು ನಿಮ್ಮ ಮನೆಯಲ್ಲಿ ಮ್ಯಾನಿಫೆಸ್ಟ್ ಆಗ್ತದೆ, ಪರಲೋಕವು ನಿಮ್ಮ ಮಕ್ಕಳಲ್ಲಿ ಮ್ಯಾನಿಫೆಸ್ಟ್ ಆಗ್ತದೆ, ಪರಲೋಕವು ನಿಮ್ಮ ದಾಂಪತ್ಯದಲ್ಲಿ ಮ್ಯಾನಿಫೆಸ್ಟ್ ಆಗ್ತದೆ. ನೀವು ಕಳ್ಕೊಂಡ ಸಂತೋಷ ರೆಸ್ಟೋರ್ ಆಗ್ತದೆ, ನೀವು ಕಳ್ಕೊಂಡ ಪ್ರೀತಿ ಪುನರ್ಸ್ಥಾಪನೆ ಆಗ್ತದೆ. ಗುಂಪು ಮಿಡತೆ, ಚೂರು ಮಿಡತೆ, ದೊಡ್ಡ ಮಿಡತೆ, ಸಣ್ಣ ಮಿಡತೆ, ಕಳೆದ ವರ್ಷಗಳು ಕೂಡ ದೇವರು ನಿಮಗೆ ಕೂಡಿಸಿ ಕೊಡ್ತಾನೆ. ಗಾಡ್ ವಿಲ್ ರೆಸ್ಟೋರ್, ಗಾಡ್ ವಿಲ್ ರೆಸ್ಟೋರ್ ಬ್ಯಾಕ್ ಎವ್ರಿಥಿಂಗ್ ವಾಟ್ ಎವರ್ ಯು ಲಾಸ್ಟ್. ಏನು ನೀವು ಕಳ್ಕೊಂಡಿದ್ದೀರಿ, ಸಮಾಧಾನವನ್ನು ಕಳ್ಕೊಂಡಿದ್ದೀರೋ, ಪ್ರೀತಿಯನ್ನು ಕಳ್ಕೊಂಡಿದ್ದೀರೋ, ಬಿಸ್ನೆಸ್ಸನ್ನು ಕಳ್ಕೊಂಡಿದ್ದೀರೋ, ಸೇವೆಯನ್ನು ಕಳ್ಕೊಂಡಿದ್ದೀರೋ, ಏನು ಕಳ್ಕೊಂಡಿದ್ದೀರಿ, ಗಾಡ್ ಈಸ್ ಗೋಯಿಂಗ್ ಟು ರೆಸ್ಟೋರ್ ಬ್ಯಾಕ್ ಎವ್ರಿಥಿಂಗ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ, ದೇವರು ನಿಮ್ಮ ಎಲ್ಲ ಸಂಗತಿಗಳನ್ನು ಪುನರ್ಸ್ಥಾಪನೆ ಮಾಡುತ್ತಾನೆ. ಜಸ್ಟ್ ಬಿಲೀವ್ ರೈಟ್ ಥಿಂಗ್ಸ್. ನೀವು ಸರಿಯಾದ ಸಂಗತಿ ನಂಬಿದರೆ ಸರಿಯಾದ ಸಂಗತಿಗಳು ಹೊಂದುತ್ತೀರಿ, ತಪ್ಪಾದ ಸಂಗತಿಗಳನ್ನು ನಂಬಿದರೆ ತಪ್ಪಾದ ಸಂಗತಿಗಳನ್ನು ನೀವು ಹೊಂದುತ್ತೀರಿ. ಪ್ರೇರೆ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟರವರೆಗೆ ಯೇಸುವನ್ನು ರಕ್ಷಕನು ಒಡೆಯನಿಂದ ನೀವು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್. ನಂಬಿದವನು ನಿತ್ಯ ಜೀವವನ್ನು ಹೊಂದುತ್ತಾನೆ, ಹೊಂತಾನಲ್ಲ ಹೊಂದಿದ್ದಾನೆ. ನಂಬಿದವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಸಣ್ಣ ಹೊಂದಿದ್ದಾನೆ ಒಂದು ತನದಲ್ಲಿ ಏನಿದೆ, ನೋ, ಹೊಂದಿದ್ದಾನೆ ಫೇತ್, ಹೊಂದುತ್ತಾನೆ ನಿರೀಕ್ಷೆ ಫ್ಯೂಚರ್, ಹೊಂದಿದ್ದಾನೆ ಅದು ಈಗ. ಎಷ್ಟು ವ್ಯತ್ಯಾಸ ನೋಡಿ, ನನ್ನ ಕೈಯಲ್ಲಿ ಪುಸ್ತಕ ಇದೆ ಅದು ಈಗ, ಪುಸ್ತಕ ಇರುತ್ತದೆ ಅದು ಬರಬೇಕಿನ್ನು, ಈಗ ಇಲ್ಲ. ಓಕೆ, ಇದೇ ವ್ಯತ್ಯಾಸ. ಓಕೆ, ನಾನು ನಿಮಗೋಸ್ಕರ ಪ್ರಾರ್ಥನೆಯಲ್ಲಿ ನಡೆಸ್ತೇನೆ. ನನ್ನೊಟ್ಟಿಗೆ ಜಸ್ಟ್ ಎಗ್ರಿ ಆಗಿರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ನೀನು ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸು ನನಗೋಸ್ಕರ ಕಳಿಸಿದಿ. ಆತ ನನಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ಥನಾದನು.
ನಾನು ನಂಬುತ್ತೇನೆ ನನ್ನ ಪಾಪಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು, ನಾನು ನಿತ್ಯ ಜೀವನ ಹೊಂದಿದ್ದೇನೆ ಮತ್ತು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆ ಅಂತ. ಈ ವಾಕ್ಯದ ಮೂಲಕ ಅನೇಕ ಸಂಗತಿಗಳನ್ನು ತಂದೆ ನೀನು ಮಾತಾಡಿದ್ದಿ, ಪ್ರಾರ್ಥನೆ ಬಗ್ಗೆ ಮಾತಾಡಿದ್ದಿ. ಯಾವ ಕ್ಷೇತ್ರದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಅದನ್ನು ನಂಬುತ್ತೇವೆ, ಅದನ್ನು ಹೊಂದಿದ್ದೇವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಯು ಆನ್ಸರ್ಡ್ ಅವರ್ ಆಲ್ ಪ್ರೇಯರ್ ಆಫ್ ಗಾಡ್. ತಂದೆ ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೆ, ಯಾರಿಗೆಲ್ಲ ಯಾವ ಏರಿಯಾದಲ್ಲಿ ಕರ್ತನೆ ಎನ್ಕರೇಜ್ಮೆಂಟ್ ಬೇಕು, ಕೆಲಸ ಇಲ್ಲ, ರೆಸ್ಟೋರ್ ಆಗಬೇಕು, ಎವ್ರಿಥಿಂಗ್ ನೀನು ಪುನರ್ಸ್ಥಾಪನೆ ಮಾಡುವತನಾಗಿದೆ. ಐ ಬ್ಲೆಸ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಗಾಡ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ. ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡು, ಇವರು ಪ್ರೊಟೆಕ್ಟ್ ಆಗಲಿ, ಎಲ್ಲರಿಂದ ಇವರಿಗೆ ಶುಭ ಉಂಟಾಗಲಿ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿ ವಿಯಲ್ಲಿ 7:00 to 7:30 ನೀವು ವೀಕ್ಷಿಸ್ಬೋದು. ಇದೇ ಕಾರ್ಯಕ್ರಮ ರಿಪೀಟ್ ಆಗಿ ನೀವು 7:30 to 8:00 ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬ, ವರ್ಡ್ ಆಫ್ ವಿಕ್ಟರಿ ಚರ್ಚ್, ಉಡುಪಿ. ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ. ವೆಬ್ಸೈಟ್ ಇದೆ, ವರ್ಡ್ ಆಫ್ ವಿಕ್ಟರಿ .in ಅಂತ, ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ 4 ಭಾಷೆಯಲ್ಲಿ ಅರಿಕೆ ಸಿಗ್ತದೆ, ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಓಕೆ, ಕಂಟಿನ್ಯೂ ಆಗಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಬಿಗ್ ಜೆ ಟಿ ವಿಯಲ್ಲಿ ವೀಕ್ಷಿಸಿರಿ. ಯು ಆರ್ ಬ್ಲೆಸ್ಡ್, ಜೀಸಸ್ ಲವ್ಸ್ ಯು. ಆಮೆನ್.